ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂಥೇಳಿ ದಿವಸಕ್ಕೊಂದು ಪ್ರಕರಣಗಳು ಇವತ್ತು ನಮಗೆ ಗಮನಕ್ಕೆ ಹೊತ್ತು ತರ್ತದೆ. ಸಮಾಜ ಶಕ್ತಿಗಳು ಆ್ಯಂಟಿ ನ್ಯಾಷನಲ್ಸ್ಗೆ ಇವತ್ತು ಕಾನೂನಿನ ಭಯವೇ ಇವತ್ತಿಲ್ಲ. ಬಹುಶಃ ಇದು ಪೊಲೀಸ್ ಅಧಿಕಾರಿಗಳು ಕೂಡ ರಾಜ್ಯಕ್ಕೆ ಒತ್ತಡಗೊಂಡು ಮೌನವಾಗಿರುವುದು ಅತ್ಯಂತ ದುರಂತ. ಉಡುಪಿಯಲ್ಲಿ ಹೋಟೆಲ್ ಮೇಲೆ ನಿನ್ನೆ ದಾಳಿ ನಡೆದದ್ದು, ಬಹುಶಃ ಅವಳ ಮಾಲೀಕನಿಗೆ ಹಲ್ಲೆ ಮಾಡಿದ್ದು ಅವನು ಸರ್ ಅಣ್ಣನ ಮೇಲೆ, ಅದೇ ಅದು ನಾವು ತೀವ್ರವಾಗಿ ನಾವು ಖಂಡಿಸ್ತೇನೆ. ಯಾರಿಗೂ ಎಲ್ಲಿಯೂ ಕೂಡ ಯಾರು ಕೂಡ ಹಲ್ಲೆ ಮಾಡಬಾರ್ದು. ಯಾರ ಮೇಲೆ ಯಾರು ಹಲ್ಲೆ ಮಾಡಿದ್ರೂ ಕೂಡ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಸರ್ಕಾರ ತಕ್ಷಣ ಕಠಿಣವಾದ ಕ್ರಮವನ್ನು ತಗೊಳ್ಬೇಕು. ಮೈಟ್ ಕೆನಾಟ್ ಬಿ ರೈಟ್, ರೈಟ್ ಓನ್ಲಿ ಶುಡ್ ಬಿ ರೈಟ್. ಅದು ಡೆಮೊಕ್ರಸಿಯ ಆಡಳಿತದ ಒಂದು ಸಂದೇಶ. ಮೊನ್ನೆ ನೋಡಿ, ವಿದ್ಯಾರ್ಥಿನಿಯರಿಗೆ ಕ್ಲಾಸಿಗೆ ಹೋಗಲಿಲ್ಲ ಅಂತ ಅವಕಾಶ ಕೊಡೋ ಸಂದರ್ಭದಲ್ಲಿ ಅವರು ಹೊರಗೆ ಕೂತ್ಕೊಂಡಾಗ ಪೊಲೀಸ್ ಲಾಠಿ ತಗೊಂಡು ಬಂದು ಅವರನ್ನು ಓಡಿಸುವಂಥದ್ದು ನಾವು ಮಾಧ್ಯಮ ಮುಖಾಂತರ ನೋಡಿದ್ದೇವೆ. ಅವರ ಮೇಲೆ ಎಫ್ ಐ ಆರ್ ಹಾಕಿದ್ದನ್ನು ಕೂಡ ನಾವು ಇವತ್ತು ಮಾಧ್ಯಮದಲ್ಲಿ ಓದಿದ್ದೇವೆ. ನಿನ್ನೆ 144 ಸೆಕ್ಷನ್ ಇದ್ದಾಗ ಸಮಾಜದ ಶಕ್ತಿಗಳು ಆ ರೀತಿ ದಾಂಧಲೆ ಮಾಡುವಾಗ ಪೊಲೀಸ್ನವ್ರು ಒಂದು ಲಾಠಿಯು ಕೂಡ ಕಾಣಲಿಲ್ಲ, ಯಾರ ಮೇಲೂ ಕೇಸು ಕೂಡ ಇಲ್ಲ. ಹಾಗಾದ ಇವತ್ತು ಪೊಲೀಸ್ ಇಲಾಖೆಯ ಮೇಲೆ ಜನರಿಗೆ ಹೇಗೆ ವಿಶ್ವಾಸ ಬರ್ತದೆ? ಬಿ ಜೆ ಪಿಯವರ ಪೊಲೀಸ್ ಇಲಾಖೆಯನ್ನು ಇವತ್ತು ಫ್ರೀ ಹ್ಯಾಂಡ್ ಕೊಡದೆ ಅವ್ರ ಮೇಲೆ ಒತ್ತಡ ಹಾಕಿಟ್ಟುಕೊಂಡು ಜನಸಾಮಾನ್ಯರಿಗೆ ಪೊಲೀಸ್ ಇಲಾಖೆ ಮೇಲಿರುವಂಥ ಗೌರವ ಮತ್ತು ನಂಬಿಕೆಯನ್ನು ಇವತ್ತು ಹೋಗಲಾಡಿಸುವಂಥ ಪರಿಸ್ಥಿತಿ ಬಂದು ನಿಂತಿದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆ ಅವಕಾಶ ಮಾಡಿ ಕೊಡಬಾರ್ದು. ಎಲ್ಲರೂ ಕೂಡ ಪ್ರಾಮಾಣಿಕತೆಯಿಂದ ಅಧಿಕಾರಿಗಳು ನ್ಯಾಯಯುತವಾದ ಬೇಡಿಕೆ ನೋಡಿಕೊಂಡು ಕಾನೂನನ್ನು ಯಾರು ಕೈಗೆತ್ತಿಕೊಂಡರೂ ಕೂಡ ಅವ್ರಿಗೆ ತಕ್ಕವಾದ ಶಾಸ್ತಿ ಆಗಬೇಕು. ಯಾವುದೇ ರಾಜ್ಯಕ್ಕೆ ಒತ್ತಡಕ್ಕೆ ತಾವು ಬಲಿಯಾಗಬಾರ್ದು. ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು, ರಾಜಕೀಯದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಆದರೆ ಕಾನೂನು ಸುವ್ಯವಸ್ಥೆ ಇವತ್ತು ನೆಲೆ ನಿಂತರೆ ಮಾತ್ರ ಇವತ್ತು ನಮ್ಮ ಭವಿಷ್ಯ ಇದೆ. ನಮ್ಮ ದಕ್ಷಿಣ ಕನ್ನಡ ಕರಾವಳಿಗೆ ಇವತ್ತು ವಿದ್ಯಾರ್ಥಿಗಳು ಬರೆದು ಕೊರತೆ ಆಗ್ತದೆ, ಬಂಡವಾಳಗಳು ಬರೆದು ಕೊರತೆ ಆಗ್ತದೆ, ಅಭಿವೃದ್ಧಿ ಕೊರತೆ ಆಗ್ತದೆ, ಭವಿಷ್ಯದ ಯುವ ಜನಾಂಗ ಉದ್ಯೋಗ ಸೃಷ್ಟಿ ಇವತ್ತು ಕೊರತೆ ಆಗ್ತದೆ. ಇದೆಲ್ಲ ಪರಿಣಾಮ ಕೂಡ ಪ್ರತಿಯೊಬ್ಬ ಯುವಕನು ಕೂಡ ಆಲೋಚನೆ ಮಾಡಬೇಕು. ಯಾರಿಗೂ ಕೂಡ ಕೈಗೆತ್ತಿಕೊಳ್ಬೇಡಿ. ನಿಮಗೆ ಏನಾದರೂ ಇದ್ದರೆ ಕಾನೂನು ಪ್ರಕಾರ ಇವತ್ತು ಭಾರತದಂಥ ಸುಂದರವಾದ ಕಾನೂನು ಯಾವ ದೇಶದಲ್ಲಿ ಕೂಡ ಅಲ್ಲ, ಎಲ್ಲರಿಗೂ ಕೂಡ ಅವಕಾಶ ಇದೆ. ಆ ಕಾನೂನು ಉಪಯೋಗ ಮಾಡಿಕೊಂಡು ಕಾನೂನು ಪ್ರಕಾರದ ಹೋರಾಟ ಮಾಡಿದ್ದಲ್ಲಿ ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.